ಮುಂದೆ ನೋಡೋದಾದ್ರೆ ಮೂವತ್ತೊಂದು ತಿಂಗಳ ಬಳಿಕ ವಿಧಾನಸಭೆಗೆ ಚಂದ್ರಬಾಬು ನಾಯ್ಡು ಅಂದು ಕಣ್ಣೀರು ಹಾಕಿದ್ದ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ಚುನಾವಣೆಯಲ್ಲಿ ಗೆದ್ದಿರುವ ಚಂದ್ರಬಾಬು ನಾಯ್ಡು ಮೂವತ್ತೊಂದು ತಿಂಗಳ ಬಳಿಕ ವಿಧಾನಸಭೆಗೆ ಕಾಲಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪ ನವೆಂಬರ್ನಲ್ಲಿ ವಿಧಾನಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಪತ್ನಿ ಬಗ್ಗೆ ಅಸಭ್ಯ ಹಾಗೂ ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದು ಅವರಲ್ಲಿ ಬೇಸರ ಹಾಗೂ ಆಕ್ರೋಶ ಮೂಡಿಸಿತ್ತು ಈ ವೇಳೆ ನಾನು ಮುಖ್ಯಮಂತ್ರಿಯಾಗಿಯೇ ಮತ್ತೆ ವಿಧಾನಸಭೆಗೆ ಕಾಲಿಡ್ತೇನೆ ಅಂತ ನಾಯ್ಡು ಶಪಥ ಮಾಡಿದ್ರು ಅದರಂತೆ ಇವತ್ತು ಸಿಎಂ ಆಗಿ ನಾಯ್ಡು ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ ತಮಿಳುನಾಡನ್ನ ವರ್ಷಪಡಿಸಿದ್ರೆ ಆಂಧ್ರ ಪ್ರದೇಶ ಈ ರೀತಿಯ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಕರುಣಾನಿಧಿ ಜಯಲತಾ ಜೈಲಿಗೆ ಹಾಕೋದು ಜಯಲೇತನ ಕರುಣಾನಿಧಿ ಜೈಲಿಗೆ ಹಾಕೋದು ಈ ತರದ ಶಪಥಗಳು ತಮಿಳುನಾಡು ನಡೀತಿದ್ದು ಈಗ ಆಂಧ್ರಪ್ರದೇಶದಲ್ಲಿ ಮುಂದುವರೆದಿದೆ ರಾಜಶೇಖರ್ ರೆಡ್ಡಿ ಅವರ ಮಗ ವೈಎಸ್ ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡು ಅವ್ರನ್ನ ಇದೇ ಟೈಪ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನೆತ್ತಾಕೊಂಡು ಹೋಗೋದಂಗೆ ಅರೆಸ್ಟ್ ಮಾಡಿಸೋದು ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಆಗ್ತಿದ್ದವು ಅಲ್ಲಿ ಶಪಥ ಮಾಡಿದ್ರಂತೆ ಈಗ ಶಪಥ ಈಡೇರದೆ ಮುಖ್ಯಮಂತ್ರಿಯಾಗಿ ಇವತ್ತು ಕಾಲಿಟ್ಟಿದ್ದಾರೆ ಪುಣ್ಯ ಕರ್ನಾಟಕದಲ್ಲಿ ಈ ಥರ ರಾಜಕಾರಣ ಬಂದಿಲ್ಲ ನಾವೇ ಪುಣ್ಯಾತ್ಮರು ಅಂತ ಅನ್ಕೊಂಡು ನಾವು ಸುಮ್ಮನಿರ್ಬೇಕೀಗ